ಆನೆಯಂದ್ಮೇಲೆ ತ್ಯಾಜ್ಯ ವಸ್ತುಗಳು ಇರುತ್ತವೆ. ಅಂತಹ ಕೆಲ ಬಿಸಾಡುವ ವಸ್ತುಗಳನ್ನ ಮರುಬಳಕೆ ಮಾಡಬಹುದು ಅಂತಾರೆ ನಮ್ಮ ಸಿರಿಸಕಿ. ಮನೆಯಲ್ಲಿರುವ ಯಾವುದೇ ರೀತಿಯ ಬಾಕ್ಸ್ ಗಳನ್ನು ಉಪಯುಕ್ತ ಟೀ ಲೈಟ್ ಹೋಲ್ಡರ್ ನನ್ನಾಗಿ ಮರುಬಳಕೆ ಮಾಡಬಹುದು. ಅದು ಹೇಗೆ ಅಂತ ನೀವೇ ನೋಡಿ. ಸಿರಿ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಈ ದಿನ ನಾನು ಬೆಸ್ಟ್ ಔಟ್ ಆಫ್ ವೇಸ್ಟ್ ಇಂದ ಒಂದು ವಸ್ತುವನ್ನು ಮಾಡಿ ತೋರಿಸುತ್ತೇನೆ. ಬೇಡದೇ ಇರುವ ಈ ಡಬ್ಬಗಳಲ್ಲಿ ಒಂದು ಟೀ ಲೈಟ್ ಹೋಲ್ಡರ್ನ ಮಾಡಿ ತೋರಿಸುತ್ತೇನೆ. ಈ ಟೀ ಲೈಟ್ ಮಾಡಲು ಬೇಕಾಗುವ ವಸ್ತುಗಳು ವೇಸ್ಟ್ ಬಾಕ್ಸ್, ಫ್ಯಾಬ್ರಿಕ್ ಪೇಂಟ್ಸ್, 3D ಲೈನರ್ಸ್, ಬ್ರಷಸ್, ಟೀ ಲೈಟ್ ಹೋಲ್ಡರ್ಸ್, ಟೀ ಲೈಟ್ಸ್, ಜೂಟ್ ಥ್ರೆಡ್, ಆರ್ಟಿಫಿಷಿಯಲ್ ಫ್ಲವರ್ಸ್, ಆರ್ಟಿಫಿಷಿಯಲ್ ಲೀವ್ಸ್, ಗ್ಲೂ, ವೈಟ್ ಪ್ರೈಮರ್ ಮತ್ತು ಸಿಸರ್. ಈಗ ಟೀ ಲೈಟ್ ಮಾಡುವುದು ಹೇಗೆ ಎಂದು ತೋರಿಸಿಕೊಡುತ್ತೇನೆ. ಮೊದಲಿಗೆ ವೇಸ್ಟ್ ಬಾಕ್ಸ್ ತಗೊಂಡು ಕ್ಲೋಸ್ ಮಾಡಿ ಎಲ್ಲ ಅಂಟಿಸಿ ಟೈಟ್ ಮಾಡ್ಕೋಬೇಕು. ಇದಕ್ಕೆ ಈ ಪ್ರೈಮರ್ ಸಿಕ್ಕುತ್ತೆ, ವೈಟ್ ಪ್ರೈಮರ್, ಅದನ್ನು ಹಚ್ತಾ ಇದ್ದೀನಿ. ಇದು ಪ್ರೈಮರ್ ಹಚ್ಚಿ ಇದನ್ನು ಒಣಗಲು 15 ನಿಮಿಷ ಬಿಡಬೇಕು. ಇದು ಇವಾಗ ಒಣಗಿರೋದೊಂದು ತಂದಿದ್ದೀನಿ ನಾನು. ಇದಕ್ಕೆ ಪೇಂಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಪೇಂಟ್ ಮಾಡಬೇಕಾದ್ರೆ ನಾನು ಬ್ರೌನ್ ಮತ್ತು ಬ್ಲ್ಯಾಕ್ ಎರಡೂ ಯೂಸ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಪೇಂಟ್ಸು ಎರಡೂ ಮಿಕ್ಸ್ ಮಾಡಿ ಒಂಥರ ರಸ್ಟ್ ಶೇಡ್ ಬರಬೇಕು. ಪೂರ್ತಿ ಬಾಕ್ಸ್ ಇದನ್ನೆಲ್ಲ ಕವರ್ ಮಾಡಬೇಕು. ಶೇಡೆಡ್ ಶೇಡೆಡ್ ಬರಬೇಕು, ನಾಲ್ಕು ಕಡೆನೂ ಹಚ್ಚಬೇಕು. ಈಗ ಇದು ಒಣಗಿದೆ. ಇದು ಒಣಗಿದ ಆದಮೇಲೆ ಈ ಗ್ಲೂ ತೊಗೊಂಡು ಫಸ್ಟ್ ಜೂಟ್ ದಾರನ ಅಂಟಿಸೋಕ್ಕೆ ಶುರು ಮಾಡಬೇಕು. ಒಂದು ಕೊನೆಯಿಂದ ಶುರು ಮಾಡಿ ಅದು ಸುಮ್ಮನೆ ಸುತ್ತೋದು. ಸ್ವಲ್ಪ ಹಾಗೆ, ಸ್ವಲ್ಪ ಈ ಕಡೆ, ಒಂದು ಆರ್ಡರ್ ಇಲ್ಲ, ಹೇಗೆ ಬೇಕೋ ಹಾಗೆ. ಇದು ಸ್ವಲ್ಪ ರಫ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಇದೊಂದು ಜೂಟ್ ದಾರ ಅಂಟಿಸೋದು. ಈ ಫಸ್ಟ್ ಈ ಟೀ ಲೈಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಗ್ಲೂ ಹಾಕಿ ಫಸ್ಟ್ ಪೊಸಿಷನ್ ಮಾಡ್ಕೊಂಡು ಇಟ್ಬಿಡಿ. ಗ್ಲೂ ಹಚ್ಚಿ ಪೊಸಿಷನ್ ಮಾಡಿ ಇಟ್ಬಿಡಿ. ಅಲ್ಲಲ್ಲಿ ಈ ಫ್ಲವರ್ಸ್ಗೆ ಗ್ಲೂ ಹಾಕಿ ಡೆಕೋರೇಟ್ ಮಾಡ್ಕೊಂಬಿಡಿ ಫಸ್ಟು. ಇವಾಗ ಚಿಕ್ಕ ಚಿಕ್ಕ ಹೂವು ಹಾಕ್ತಾ ಇದ್ದೀನಿ ಮಧ್ಯ. ಈಗ ನಾನು ಕಾಂಟ್ರಾಸ್ಟ್ ಕಲರ್ಸಲ್ಲಿ ಹೂವು ಎಲ್ಲ ಅಂಟಿಸಿ ಈ ಎರಡು ಸ್ಟ್ಯಾಂಡ್ ಅಂಟಿಸಿ ಇಷ್ಟು ಮುಗಿಸಿದ್ದೀನಿ. ಈಗ ಇದಕ್ಕೆ ಎಲೆ ಎಲ್ಲ ಅಂಟಿಸಿ ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು. ಅದನ್ನು ಹೇಗೆ ಅಂತ ತೋರಿಸ್ತೀನಿ. ಮತ್ತು ನ್ಯಾಚುರಲಾಗಿ ಕಾಣಿಸುತ್ತೆ, ಸ್ವಲ್ಪ ಅಟ್ರ್ಯಾಕ್ಟಿವಾಗಿ ಕಾಣಿಸುತ್ತೆ. ಇವಾಗ ಲೀವ್ಸ್ ಎಲ್ಲ ಅಂಟಿಸಿ ಮುಗ್ದಿದೆ. ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅಂದರೆ ಈ 3D ಲೈನರ್ಸ್ ಉಪಯೋಗಿಸಿ ಹಾಗೆ ಡೆಕೋರೇಟ್ ಮಾಡ್ಬೋದು. ಜೂಟ್ ಥ್ರೆಡ್ ಮಧ್ಯೆ ಎಲ್ಲ ನೀವು ಲೈನ್ಸ್ ಹಾಕ್ಕೊಂಡು ಬನ್ನಿ. ಅದು ಒಂದು ಸ್ವಲ್ಪ ಮೆಟಾಲಿಕ್ ಕಲರ್ ಇರೋದ್ರಿಂದ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಆನ್ ಆದಾಗ ಇದು ಶೈನ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ರೆಡಿ ಆಗಿದೆ. ಇದೇ ಥರ ನೀವು ಸಿಂಗಲ್ ಬೇಕಾದರೆ ಒಂದು ಸೋಪ್ ಬಾಕ್ಸ್ ಮೇಲೆ ಒಂದೇ ಹೋಲ್ಡರ್ ಇಟ್ಟು ಸಿಂಗಲ್ ಮಾಡ್ಬೋದು. ದೊಡ್ಡದು ಯೂಸ್ ಮಾಡಿ 3, 4 ಆ ಥರ ನಿಮ್ಮ ಪ್ಯಾಕೇಜ್ ಹೇಗಿದೆಯೋ ಅದನ್ನು ನೋಡ್ಕೊಂಡು ನೀವು ಅಷ್ಟು ಲೈಟ್ಸ್ ಇಟ್ಕೊಂಡು ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಈ ಲೈಟ್ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಫಿನಿಶ್ಡ್ ಪ್ರಾಡಕ್ಟ್. ಇವತ್ತು ನಾನು ಬೆಸ್ಟ್ ಔಟ್ ಆಫ್ ವೇಸ್ಟ್ ಒಂದು ಬಾಕ್ಸಿಂದ ಟೀ ಲೈಟ್ ಹೋಲ್ಡರ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಕೂಡ ಇದನ್ನು ಮಾಡ್ತೀರಾ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ನೋಡಿದ್ರಲ್ಲ ಸಿರಿ ಸಕ್ಕಿಯರೇ, ಮನೆಯಲ್ಲಿರುವ ಯಾವುದೇ ಬಾಕ್ಸ್ಗಳನ್ನು ಎಸೆಯದೆ ಹೀಗೆ ರೀಯೂಸ್ ಮಾಡಬಹುದು. ನಿಮ್ಮ ಸೃಜನಶೀಲತೆಗೆ ತಕ್ಕ ಹಾಗೆ ಟೀ ಲೈಟ್ ಹೋಲ್ಡರ್ ರೆಡಿ ಮಾಡಿ ಮರುಬಳಕೆ ಮಾಡಿ.